ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ಅಪ್ಡೇಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗಾಯ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಆದರೆ ಹೆಚ್ಚಳ ಆಗಿದೆ ಅದರಿಂದ ಒಂದು ಶಾಲಾ ಕಾಲೇಜುಗಳಿಗೆ ಒಂದು ಕೆಲವೊಂದು ಮಾರ್ಗಸೂಚಿ ಅನ್ನಾದರೆ ರಿಲೀಸ್ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಎಲ್ಲ ಒಂದು ಮೀಟಿಂಗ್ ಆದಮೇಲೆ ಅವರು ರಿಲೀಸ್ ಮಾಡಿರುವಂತಹ ಮಾರ್ಗಸೂಚಿ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ವೀಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಯಾರು ವೀಡಿಯೋ ಒಂದು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ನೀವು ಕೊಡೋ ಲೈಕ್ ಸಬ್ಸ್ಕ್ರೈಬ್ ಇಂದ ಕಂಟಿನ್ಯೂಸ್ ಕರ್ನಾಟಕ ಎಜುಕೇಷನಲ್ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದರೆ ನಿಮಗೆ ಸಿಗುತ್ತೆ ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಂದರೆ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆ ಈಗ ಮತ್ತೆ ಏನಾದರೂ ಒಂದು ಮಾರ್ಗಸೂಚಿ ರಿಲೀಸ್ ಮಾಡಿದಾರಲ್ಲ ಅದರಲ್ಲಿ ಶಾಲಾ ಕಾಲೇಜ್ ಬಗ್ಗೆ ಏನಂತ ಹೇಳಿದ್ದಾರೆ ಅಂತ ಗೈಸ್ ಎಲ್ಲ ಮೀಟಿಂಗ್ ಮಾಡಾದ್ಮೇಲೆ ಎಲ್ಲ ಉನ್ನತ ಶಿಕ್ಷಣ ಸಚಿವರು ಆರೋಗ್ಯ ಸಚಿವರು ಎಲ್ಲರೂ ಡಿಸ್ಕಸ್ ಮಾಡಾದಮೇಲೆ ಏನೊಂದು ನೋಟಿಫಿಕೇಷನನ್ನು ಹೇಳಿದ್ದಾರೆ ಅಂದರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಮಾಸ್ಕನ್ನು ಕಡ್ಡಾಯ ಮಾಡ್ತಿದ್ದೀರಿ ನಾನು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಕೊಟ್ಟಿರುವಂತಹ ಮಾರ್ಗಸೂಚಿ ಹೇಳ್ತಿದ್ದೀನಿ ನಿಮಗೆ ಮಾಸ್ಕ್ ಕಡ್ಡಾಯ ನಿಮ್ಮ ಶಾಲೆಯಲ್ಲಿ ಕಾಲೇಜಲ್ಲಿ ಎರಡತ್ರ ಮಾಸ್ಕ್ ಕಡ್ಡಾಯ ನೀವು ಕಂಪಲ್ಸರಿ ಮಾಸ್ಕ್ ಹಾಕಿ ಹಾಕಬೇಕು ಇಲ್ಲ ಒಂದು ಕಠಿಣ ಕ್ರಮವನ್ನು ತಗೊಳ್ತಾರಂತ ಹೇಳಿದ್ದಾರೆ ಮಾಸ್ಕ್ ಕಂಪಲ್ಸರಿ ಮತ್ತೆ ನೀವು ಶಾಲಾ ಕಾಲೇಜ್ದು ಏನಾದರೂ ಬಂದ್ ಮಾಡೋ ಬಗ್ಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಅಂತ ವಿದ್ಯಾರ್ಥಿಗಳು ಏನಾದ್ರು ಕೇಳ್ಬೋದು ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಸದ್ಯಕ್ಕೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕೋವಿಡ್ ಹೆಚ್ಚಳ ಆಗುವಂತಹ ಚಾನ್ಸಸ್ ತುಂಬಾ ಇದೆಯಂತೆ ಕರ್ನಾಟಕದಲ್ಲಿ ಅದರಿಂದ ಇವಾಗಿಂದಾನೇ ಮಾಸ್ಕ್ ಹಾಕ ಕೇಳಿದ್ದಾರೆ ಇದು ಕೈ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟು ಅವ್ರು ಏನೇ ರಿಲೇಟೆಡ್ ಅಪ್ಡೇಟ್ ಕೊಟ್ಟರು ನಿಮ್ಮ ಒಂದು ಏನೊಂದು ಈಗ ಕಾಲೇಜ್ ಬಗ್ಗೆ ಆಗಿರ್ಬೋದು ಸ್ಕೂಲ್ ಬಗ್ಗೆ ಆಗಿರ್ಬೋದು ಎಕ್ಸಾಮ್ ಬಗ್ಗೆ ಆಗಿರ್ಬೋದು ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು ಕರ್ನಾಟಕದ ಏನೇ ಒಂದು ಅಪ್ಡೇಟ್ ಕೊಟ್ಟರು ನಿಮಗೆ ತಕ್ಷಣ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ